ಬೀದರ್ನಲ್ಲಿ ನಡೆದಂತಹ ಘಟನೆ ಬಹಳಷ್ಟು ನೋವು ತಂದಿದೆ ಅನ್ನುವಂಥದ್ದನ್ನು ನನಗೆ ಅನೇಕ ಕಾರ್ಯಕರ್ತರು ಭೇಟಿಯಾಗಿ ಫೋನ್ ಮುಖಾಂತರ ತಿಳಿಸಿದ್ದಕ್ಕಾಗಿ ಒಂದು ಸಾರಿ ಮನದಾಳದ ಮಾತುಗಳನ್ನು ಕಾರ್ಯಕರ್ತರ ಎದುರುಗಡೆ, ಹಿತೈಷಿಗಳ ಎದುರುಗಡೆ, ಮತದಾರರ ಎದುರುಗಡೆ ಬಿಚ್ಚಿ ಇಡಬೇಕು. ನನ್ನ ಕೂಡ ಮನಸ್ಸಿನ ಮೇಲಿರುವಂತಹ ಭಾರವನ್ನ ಎಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಬಿ ವೈ ವಿಜೇಂದ್ರ ಅವರು ಮೊಟ್ಟ ಮೊದಲಿಗೆ ಬೀದರ ಜಿಲ್ಲೆಗೆ ಭೇಟಿ ಕೊಟ್ಟು ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಮುಖಂಡರನ್ನ, ಕಾರ್ಯಕರ್ತರನ್ನ ಒಗ್ಗೂಡಿಸಿ ಉತ್ಸಾಹವನ್ನ ತುಂಬಬೇಕು, ಒಂದು ಚುನಾವಣೆಯ ಸಂಚಲನವನ್ನ ಮೂಡಿಸಬೇಕು ಅಂತ ಬೀದರಿಗೆ ಬಂದಾಗ ಸಾವಿರಾರು ಕಾರ್ಯಕರ್ತರು ಅವರಿಗೆ ಸ್ವಾಗತ, ಬೈಕ್ ರ್ಯಾಲಿ ಮುಖಾಂತರ ಮೆರವಣಿಗೆ ಮತ್ತು ಸನ್ಮಾನವೂ ಕೂಡ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹದಿಂದ ನೆರವೇರಿತು. ಆದರೆ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಭು ಚೌಹಾಣ್ ಅವರು ಯಾವ ಪಕ್ಷಕ್ಕೆ ಮೇರಿ ಮಾ ಅಂತಿದ್ರು ಆ ಪಕ್ಷದ ಕಾರ್ಯಕ್ರಮದಲ್ಲಿ ತಾಯಿಗೆ ದ್ರೋಹ ಬಗೆಯುವುದನ್ನ ಅವರ ಕರ್ತೃತ್ವವನ್ನ ಮಾಡಿದ್ರು. ಇವತ್ತು ಪ್ರಭು ಚೌಹಾಣ್ ಅವರು ಲಕ್ಷಾನುಗಟ್ಟಲೆ ಕಾರ್ಯಕರ್ತರಿಗೆ, ರಾಜ್ಯ ಅಧ್ಯಕ್ಷರಿಗೆ, ರಾಜ್ಯ ಮತ್ತು ರಾಷ್ಟ್ರದ ನಾಯಕರಿಗೆ ಒಂದು ಸವಾಲನ್ನು ಒಡ್ಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ವ್ಯವಸ್ಥೆಗಳಿದ್ದಾವೆ, ಜವಾಬ್ದಾರಿಯುತ ಹೊತ್ತಿದಂಥ ನಾಯಕರುಗಳಿದ್ದಾರೆ. ನಿಮ್ಮ ಅಭಿಪ್ರಾಯ ನಿಮ್ಮ ಸ್ವಇಚ್ಛೆಯಿಂದ ತಿಳಿಸಲಿಕ್ಕೆ ಅನೇಕ ಅವಕಾಶಗಳಿದ್ದವು ಮತ್ತು ಕಳೆದ 6 ತಿಂಗಳಿನಿಂದ ಸತತವಾಗಿ ನನ್ನ ವಿರುದ್ಧ ಅನೇಕ ಅಪಪ್ರಚಾರ ಮಾಡುವುದು, ನನ್ನ ವಿರುದ್ಧ ರಾಜ್ಯ ನಾಯಕರಿಗೆ ಗೋಳನ್ನು ಹೇಳುವುದು, ನಿಂದಿಸುವುದು ಮತ್ತು ಸಿಕ್ಕವರಿಗೆಲ್ಲ ನೀವು ನಿಮಗೆ ನಾನು ಟಿಕೆಟ್ ಕೊಡಿಸ್ತೀವಿ, ಈ ಸತಿ ಶತಾಯ ಗತಾಯ ಭಗವಂತ ಕುಬರೋನೆ ನಾವು ವಿರೋಧ ಮಾಡ್ತೀವಿ ಅಂತ ಎಲ್ಲರನ್ನ ಹುರಿದುಂಬಿಸಿ ಕೇಳಲಾರದವರೆಲ್ಲ ಕಟೌಟ್ಗಳನ್ನು ಹಚ್ಚಿಕೊಂಡು ತಾವು ಕಾರ್ಯಕರ್ತ ಇರಲಾರದವರು ಕೂಡ ಇವತ್ತು ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಂಬರುವ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಭು ಚೌಹಾಣ್ ಅವರು, ಶರಣು ಸಲಗರ್ ಅವರು, ನಾವು ಶಾಸಕರಿದ್ದೀವಿ ನಾವು ಹೇಳಿದ್ದೇ ಆಗ್ತದೆ ಅನ್ನುವಂತ ಭ್ರಮೆಯಲ್ಲಿ ಎಲ್ಲರಿಗೆ ಪ್ರಚೋದನೆಯನ್ನು ಕೊಟ್ಟು ಕ್ಷೇತ್ರವಾದ ವಾತಾವರಣವನ್ನು ಕೆಡಿಸಬೇಕನ್ನುವಂತ ದುರುದ್ದೇಶದಿಂದ ಇವತ್ತು ನಡೆದಿದ್ದಂಥ ಘಟನೆಯೇ ಒಂದು ಉತ್ತಮ ಉದಾಹರಣೆ ಮತ್ತು ಸಾಕ್ಷಿ. ಕಾಂಗ್ರೆಸ್ಸಿಗೆ ಇವತ್ತ ನಾನು ಎದುರು ಒಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮ್ಮನೆ 4 MLA ಗೆದ್ದಿಲ್ಲ, ಪ್ರಥಮ ಬಾರಿಗೆ 4 MLA ಆಯ್ಕೆಯಾದರು. ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಶರಣು ಸಲಗರ್ ಮತ್ತು ಪ್ರಭು ಚೌಹಾಣ್ ಅವರು, ಕಾರ್ಯಕರ್ತರನ್ನ ಕಡೆಗಣಿಸಿದ್ರಿ ಅಂತ. ಮಾನ್ಯ ಇಬ್ಬರು ಶಾಸಕರುಗಳೇ, ಸಾವಿರಾರು ಕಾರ್ಯಕರ್ತರನ್ನ ನಾನು ಕೂಡ ಹೊಂದಿದ್ದೀನಿ, ನಾನು ಅವ್ರ ಮಧ್ಯದಲ್ಲಿ ಕೆಲಸ ಮಾಡಿದ್ದೀನಿ. ಯಾವ ಕಾರ್ಯಕರ್ತನ ನಾನು ಕಡೆಗಣಿಸಿದ್ದೀನಿ?
ನಿಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರಲ್ಲ, ಪಕ್ಷಕ್ಕೆ ದ್ರೋಹ ಬಗೆಯುವಂತಹ ಕಾರ್ಯಕರ್ತರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.